ಕೆಲಸಗಳಿಲ್ಲ ಏನಾದರೂ ಒಂದು ಕೆಲಸ ಸಿಕ್ಕರೆ ಸಾಕಲ್ಲಪ್ಪ ಕಾಲ್ ಬರುತ್ತೆ ಈ ಥರ ಡ್ಯಾನ್ಸಿಂಗ್ ಇವೆಂಟ್ ಇದೆ ದುಬೈಯಲ್ಲಿ ಮಾಡ್ತೀರಾ ಅಂತ ಐಲ್ ಪ್ಯಾಕ್ ಆಲ್ ಮೈ ಲಗೇಜ್ ಅಂಡ್ ಗೋ ಆ್ಯಂಡ್ ಐಲ್ ಮಿಸ್ ದ ಫ್ಲೈಟ್ ಆಫ್ಟರ್ ಗೋಯಿಂಗ್ ದಿರ್ ದಿಲ್ ಕಲೆಕ್ಟರ್ ಪಾಸ್ಪೋರ್ಟ್ ದೇ ದಿಲ್ ಲಾಕ್ ಯು ಇನ್ ಅ ರೂಮ್ ಆ್ಯಂಡ್ ಎಲ್ಲರೂ ಒಂಥರ ಡಿಫ್ರೆಂಟ್ ಆಗಿದ್ದಾರೆ ಅಂದ್ರೆ ನನಗೆ ಅದು ಡೈಜೆಸ್ಟ್ ಮಾಡ್ಕೊಳ್ಳಕ್ಕಾಗ್ತಿಲ್ಲ ಇದು ಒಳ್ಳೆ ಪ್ಲೇಸ್ ಅನ್ನೋ ಥರ ಸೊ ಆ ಮೂರು ದಿನ ಇವಾಗ ನಂಗೆ ಗೊತ್ತಾಗ್ಬಿಡತ್ತೆ ಇದು ಯಾವ ಪ್ಲೇಸ್ ಅಂತ ಬಿಕಾಸ್ ಅಲ್ಲಿರೋ ಹುಡುಗಿರು ಎಕ್ಸ್ಪ್ಲೈನ್ ಮಾಡ್ತಾರೆ ಅದಾದ್ಮೇಲೆ ಕೆಲಸಗಳು ಕಮ್ಮಿ ಆಗ್ತಿದ್ದಂಗೆ ಏನಾಗುತ್ತೆ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂದರೆ ಏನಾದರೂ ಒಂದು ಕೆಲಸ ಸಿಕ್ಕರೆ ಸಾಕಲ್ಲಪ್ಪ ಅನ್ನೋ ಥರ ಸೊ ಈ ಒಂದು ಟೈಮಲ್ಲೇ ನನಗೆ ಒಂದು ಕಾಲ್ ಬರುತ್ತೆ ಈ ಥರ ಡ್ಯಾನ್ಸಿಂಗ್ ಇವೆಂಟ್ ಇದೆ ದುಬೈಯಲ್ಲಿ ಮಾಡ್ತೀರಾ ಅಂತ ಅದು ನೋನ್ ಮ್ಯಾನೇಜರ್ ಕಡೆಯಿಂದ ಬರುತ್ತೆ ಆ್ಯಂಡ್ ನೋನ್ ಮ್ಯಾನ ಮ್ಯಾನೇಜರ್ ಕಡೆಯಿಂದ ಇನ್ನೊಬ್ರು ಅವ್ರ ಇರೋರ ಕಡೆಯಿಂದ ಬರುತ್ತೆ ಅದಾದ್ಮೇಲೆ ಐ ವಾಸ್ ಓಕೆ ಈ ಡ್ಯಾನ್ಸಿಂಗ್ ಇವೆಂಟ್ ತಾನೇ ಓಕೆ ಅಂತಂದ್ಬಿಟ್ಟು ಪಾಸ್ಪೋರ್ಟ್ ಮಾಡಿಸ್ತೀನಿ ಅದಾದಮೇಲೆ ಅವರು ಒಂದು ಕನ್ಸರ್ಟ್ ಪರ್ಸನ್ ಏನಿರ್ತಾರೆ ಅವ್ರು ಬಂದು ಮಾತಾಡ್ತಾರೆ ಈ ಥರ ಸೌತ್ ಇಂಡಿಯನ್ ಕಾಸ್ಟ್ಯೂಮ್ಸ್ ಎಲ್ಲ ಇರುತ್ತೆ ನಾವೇ ಕಾಸ್ಟ್ಯೂಮ್ಸ್ ಪ್ರೊವೈಡ್ ಮಾಡ್ತೀವಿ ಆ್ಯಂಡ್ ಆಡಿಯನ್ಸ್ ನಿಮ್ಮ ಜೊತೆ ಒಂದು ಶೇಕ್ ಆ್ಯಂಡ್ ಕೊಡಬೇಕು ಅಂತಂದ್ರೂ ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್ ಆ್ಯಂಡ್ ಪೇಮೆಂಟ್ ಹೇಗಿರುತ್ತೆ ಅಂತಂದರೆ ಅವ್ರಿಗೇನಾದರೂ ನಿಮ್ಮ ಡ್ಯಾನ್ಸ್ ಇಷ್ಟ ಆದರೆ ಅವ್ರು ಒಂದಷ್ಟು ಕ್ರೌನ್ಸ್ ಅಂತ ಹಾಕ್ತಾರೆ ಸೊ ವಾಟ್ ಆ್ಯಂಡ್ ಆಲ್ ಕ್ರೌನ್ಸ್ ಯು ವಿಲ್ ಕಲೆಕ್ಟ್ ಇನ್ ಅ ಮಂತ್ ದಟ್ ವಿಲ್ ಬಿ ಯುವರ್ ಪೇಮೆಂಟ್ ಅನ್ನೋ ಥರ ಹೇಳ್ತಾರೆ ಇಲ್ಲಿ ಎಲ್ಲೂ ಮೆನ್ಷನ್ ಮಾಡಲ್ಲ ಅದು ಯಾವ ಜಾಗ ಏನು ಇವೆಂಟು ಅದೆಲ್ಲ ಏನು ಮೆನ್ಶನ್ ಡ್ಯಾನ್ಸ್ ಏನಿರುತ್ತೆ ಡಾನ್ಸ್ ಇವೆಂಟ್ ಡಾನ್ಸ್ ಇವೆಂಟ್ ಅಂತ ಹೇಳಿ ಸೊ ಒಂದು ಕಾಲ್ ಲಕ್ಷ ಅಡ್ವಾನ್ಸ್ ಇಸ್ಕೊಂತೀನಿ ಅವ್ರ ಹತ್ರ ಅಂಡ್ ಹೋಗೋದು ಬರುತ್ತೆ ಐ ಪ್ಯಾಕ್ ಆಲ್ ಮೈ ಲಗೇಜ್ ಅಂಡ್ ಗೋ ಅಂಡ್ ಐ ಮಿಸ್ ದ ಫ್ಲೈಟ್ ಅದೇನು ಅಪಶಕ್ಕು ನನ್ನ ಅದು ಮುನ್ಸೂಚನೆ ಏನೋ ಗೊತ್ತಿಲ್ಲ ಅಂಡ್ ಅದು ಟೂ ತೌಸಂಡ್ ರುಪೀಸ್ ಮತ್ತೆ ಅಗೇನ್ ಫೈನ್ ಪೇ ಮಾಡಿ ಐ ಗೋ ಟು ಡೆಲ್ಲಿ ಆ ಡೆಲ್ಲಿಲಿ ಇನ್ನೊಂದು ಹುಡುಗಿ ನನ್ನ ನನ್ನ ಜೊತೆ ಜಾಯ್ನ್ ಆಗ್ತಾಳೆ ಫ್ರಮ್ ತಮಿಳ್ನಾಡು ಆ್ಯಂಡ್ ಐ ಆಸ್ಕ್ ಹವರ್ ವಾಟ್ ಈಸ್ ದಿಸ್ ಇವೆಂಟ್ ನನಗೆ ಹಿಂಗೆ ಅಂತೆಲ್ಲ ಶೀ ಸೈಸ್ ಈ ಇವೆಂಟ್ ಅಂತ ನಾನು ಏನು ಇನ್ಫಾರ್ಮ್ ಮಾಡಲ್ಲ ಮನೇಲಿ ಬಟ್ ಯಾವುದೋ ಕಂಪ್ನಿಗ್ ಜಾಬ್ಗೆ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ ನನ್ನ ಬಾಯ್ ಫ್ರೆಂಡ್ಗೆ ಅಥವಾ ನನ್ನ ಮನೇಲಿ ಅಲ್ಲೇ ಒಂದು ಸ್ವಲ್ಪ ಡೌಟ್ ಹೊಡಿಯುತ್ತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಫ್ಲೈಟ್ ಜರ್ನಿ ದುಬೈಗೆ ಹೋಗ್ತೀವಿ ಆ ಎಕ್ಸೈಟ್ಮೆಂಟ್ ಇರುತ್ತೆ ಆಮೇಲೆ ಅಲ್ಲಿ ಹೋದ ತಕ್ಷಣ ನಮಗೆ ಸಿಮ್ ತೊಗೊಳ್ಳೋದಕ್ಕೆ ಹೇಳಿರ್ತಾರೆ ಆ್ಯಂಡ್ ಮನಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಹೇಳಿರ್ತಾರೆ ಆ್ಯಂಡ್ ನಮ್ಮನ್ನ ಪಿಕಪ್ ಮಾಡೋದಕ್ಕೆ ಯಾರೋ ಬರ್ತಾರೆ ಬೌನ್ಸರ್ಸ್ ಬರ್ತಾರೆ ನನ್ನ ಫೀಲಿಂಗ್ ಏನಂತಂದ್ರೆ ಓ ಮೋಸ್ಟ್ಲಿ ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಏನೋ ಕೊಡ್ತಿದ್ದಾರೆ ಅಂತ ಬಟ್ ಇಟ್ಸ್ ನಾಟ್ ಲೈಕ್ ದಟ್ ಆಫ್ಟರ್ ಗೋಯಿಂಗ್ ದೇ ದಿಲ್ ಕಲೆಕ್ಟರ್ ಪಾಸ್ಪೋರ್ಟ್ ಅಂಡ್ ದೇ ಲಾಕ್ ಯು ಇನ್ ಅ ರೂಮ್ ಲಾಕ್ ಯು ಇನ್ ಅ ರೂಮ್ ಅಂತಂದ್ರೆ ಹಿಂಸೆ ಅಂತಲ್ಲ ಅವ್ರಿಗೊಂಥರ ಗ್ಯಾರಂಟಿ ಇಲ್ಲ ಹುಡುಗಿರ್ ಮೇಲೆ ಲೈಕ್ ಬಿಟ್ಬಿಟ್ಟು ನಮ್ಮ ಜಾಬ್ನ ಬಿಕಾಸ್ ನಾವು ಅಡ್ವಾನ್ಸ್ ಕೊಟ್ಬಿಟ್ಟು ಕರ್ಸ್ಕೊಂಡಿದೀವಿ ಇವ್ರನ್ನೆಲ್ಲ ಯಾಕಂದ್ರೆ ಅವರು ನಾವು ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡೋದಕ್ಕೂ ನಮಗೆ ಒಂದು ಆರ್ಟಿಸ್ಟ್ಗೆ ಅಂತ ಪರ್ಮಿಷನ್ ತಗೋಬೇಕು ಆ ಡೆಲ್ಲಿ ಇದು ದುಬೈ ಗವರ್ಮೆಂಟ್ ಇಂದ

ಸೊ ಫ್ರಾಕ್ಚರ್ ಆದಾಗ ಏನಾಗುತ್ತೆ ಐ ಕಾಲ್ ದಟ್ ಕನ್ಸರ್ನ್ ಪರ್ಸನ್ ಇಲ್ಲಿ ಯಾರು ನನ್ಗೆ ಬಂದು ಅಡ್ವಾನ್ಸ್ ಕೊಟ್ಟಿರ್ತಾರೆ ಆಯಪ್ಪದೆ ಅದು ಹೋಟೆಲ್ ಫಾರ್ಚ್ಯೂನ್ ಹೋಟೆಲ್ ಆಯ್ತಾ ಕರಾಮ ದುಬಾಯಿ ಕರಾಮ ಜಾಗದಲ್ಲಿ ಹೋಟೆಲ್ ಅದು ದೆನ್ ಅಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ ಆ ಹಾಸ್ಪಿಟಲ್ ಹೋಗ್ಬೇಕು ಹೋಗ್ತಾ ಇದೀನಿ ನಾನು ಆಚೆ ಅಂತಾಗ ಎಲ್ಲ ಹುಡುಗಿರು ಬಂದು ನನಗೆ ಇದು ರೀಚಾರ್ಜ್ ಕಾರ್ಡ್ ಬೇಕು ನನಗೆ ಇದೊಂದು ಶಾಂಪು ಬೇಕು ಮೀನ್ಸ್ ಅವ್ರನ್ನ ಆಚೆನೆ ಬಿಟ್ಟಿಲ್ಲ ದಿನದಿಂದ ಅಂಡ್ ಅವ್ರಿಗೆ ಅವಕಾಶನೇ ಇಲ್ಲ ಆಚೆ ಹೋಗೋಕೆ ಏನಾರು ತಗೊಳ್ಳೋದಕ್ಕೆ ಸೊ ದಿಲ್ ಮೀ ಅಂಡ್ ಅವಾಗಲೂ ಅಷ್ಟೇ ಬೌನ್ಸರ್ಸ್ ಕರ್ಕೊಂಡು ಹೋಗ್ತಾರೆ ಏನೋ ಒಂದು ಟ್ರೀಟ್ಮೆಂಟ್ ಆಯ್ತು ಅವ್ರಿಗೆಲ್ಲ ಏನೇನ್ ನಾನು ತೊಗೊಂಡ್ ಬರ್ತೀನಿ ಅಷ್ಟೇ ಆ್ಯಂಡ್ ಮೂರು ದಿನ ಅಲ್ಲೇ ಇರ್ತೀವಿ ಬಿಕಾಸ್ ರಂಜಾನ್ ಸ್ಟಾರ್ಟ್ ಆದಮೇಲೆ ಅಲ್ಲಿ ಅದೆಲ್ಲ ಸ್ಟಾರ್ಟ್ ಆಗೋದು ಮುಗಿದ ಮೇಲೆ ಮುಗಿದ್ಮೇಲೆ ಸೊ ಆ ಮೂರು ದಿನ ಇರುವಾಗ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಯಾವ ಪ್ಲೇಸ್ ಅಂತ ಬಿಕಾಸ್ ಅಲ್ಲಿರೋ ಹುಡುಗಿರು ಎಕ್ಸ್ಪ್ಲೈನ್ ಮಾಡ್ತಾರೆ ದಿಸ್ ಇಸ್ ಅ ಬಾರ್ ಇದು ಸೌತ್ ಇಂಡಿಯನ್ ಬಾರ್ ನೀವು ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಬೇಕಾಗುತ್ತೆ ಆ್ಯಂಡ್ ಆಡಿಯನ್ಸ್ ಯಾರ್ಯಾರು ಅಲ್ಲಿ ಕುಡಿಯೋದಕ್ಕೆ ತಿನ್ನೋದಕ್ಕೆ ಅಥವಾ ಮಜಾ ಮಾಡೋದಕ್ಕೆ ಅವರು ಏನಾದರೂ ನಿಮ್ಮ ನಿಮ್ಮ ಮೇಲೆ ಮನ್ಸಾಗಿ ಅಥವಾ ಅಯ್ಯೋ ಅನ್ಸಿ ಕ್ರೌನ್ ಕೊಟ್ಟರೆ ದಟ್ ವಿಲ್ ಬಿ ಯುವರ್ ಪೇಮೆಂಟ್ ಅನ್ನೋ ಥರ ಆ ಥರ ದೆನ್ ಐಲ್ ಗೆಟ್ ಟು ನೋ ಓ ಇಟ್ಸ್ ಅ ಬಾರ್ ಆ್ಯಂಡ್ ಜಾಬ್ ಫಾರ್ ವಿಚ್ ಐ ಹ್ಯಾವ್ ಟೇಕನ್ ದ ಅಡ್ವಾನ್ಸ್ ಇಸ್ ಬಾರ್ ಡ್ಯಾನ್ಸರ್ ಅಂತ ಅವಾಗ ಗೊತ್ತಾಗುತ್ತೆ ಐ ವಿಲ್ ಬಿ ಇನ್ ಅ ಶಾಕ್ ಆ್ಯಂಡ್ ಐ ವಿಲ್ ಟೆಕ್ಸ್ಟ್ ಟು ದಟ್ ಪರ್ಸನ್ ಸರ್ ಆಲ್ರೆಡಿ ನನ್ನ ನೋಟೆಡ್ ಐ ಆಮ್ ನಾಟ್ ಟೆಲಿಂಗ್ ದಟ್ ಐ ಆಮ್ ಬಿಗ್ ಸೆಲೆಬ್ರಿಟಿ ಅಂತ ಬಟ್ ಒಂದಷ್ಟು ಜನ ನನ್ನ ಕಂಡು ಹಿಡಿತಾರೆ ಬಿಕಾಸ್ ಐ ಹ್ಯಾವ್ ಡನ್ ಮೆನಿ ಸೀರಿಯಲ್ಸ್ ಆ್ಯಂಡ್ ಐ ಕ್ಯಾಂಟ್ ಡೂ ದಿಸ್ ಜಾಬ್ ಸರ್ ಇದು ನಂಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ ಅವಾಗ ಅವ್ರ ಎಂಥ ಮೆಸೇಜ್ ಬರುತ್ತೆ ಯು ಆರ್ ನಾಟ್ ಎ ಕ್ವೀನ್ ನಿನ್ನನ್ನು ಸಪ್ರೇಟ್ ಟ್ರೀಟ್ಮೆಂಟಲ್ಲಿ ಟ್ರೀಟ್ ಮಾಡೋದಕ್ಕೆ ಯು ಹ್ಯಾವ್ ಟೇಕನ್ ದ ಅಡ್ವಾನ್ಸ್

ಕೆಲಸ ಬೇಕು ಜೊತೆ ಕಮಿಟ್ಮೆಂಟು ಒಂದು ಲೈಫ್ ಸ್ಟೈಲ್ ಅಂತ ಒಂದು ನಾವು ಮಾಡಿರ್ತೀವಿ ಲೈಫ್ ಸ್ಟೈಲ್ ಅಡ್ವಾನ್ಸ್ ಕೂಡ ಬಟ್ ಈ ಬಾಡಿಗೆಗೆ ಏನ್ ಮೂರು ತಿಂಗಳು ರೇಷನ್ಗೆ ಏನ್ ಬೇಕು ಅದೆಲ್ಲ ಮಾಡ್ಕೊಟ್ಬಿಟ್ಟು ಹೋಗಿರ್ತೀನಿ ಬಟ್ ಇವಾಗ ಏನಾದರೂ ಅಡ್ಜಸ್ಟ್ ಮಾಡಿ ಅಂದ್ರೆ ನಮ್ಮ ಮಮ್ಮಿ ಅಲ್ಲಿ ಇಲ್ಲಿ ಕಿತ್ತು ಅಥವಾ ಇಡೋ ಒಡವೆನೆಲ್ಲ ಅಡ ಇಟ್ಟು ಕಟ್ಬೋದಿತ್ತೇನೋ ಆ ಟೈಮಲ್ಲಿ ನಾನು ಒಬ್ಬ ಲವ್ ಕೂಡ ಮಾಡ್ತಿರ್ತೀನಿ ಆಯ್ತಾ ಅವರು ಕೂಡ ಏನೋ ರೆಸ್ಪಾನ್ಸಿಬಲ್ ಇರಲ್ಲ ಅಥವಾ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಲ್ಲ ಇವಾಗ ನನಗೆ ಹೆಂಗ ಅನ್ಸುತ್ತೆ ಅಂತಂದರೆ ಮಮ್ಮಿಗೆ ಹೇಳ್ಕೊತೀನಿ ಬಟ್ ನನಗೇನು ಅನ್ಸುತ್ತೆ ಅಂತಂದರೆ ಇದು ಬ್ಲೈಂಡಾಗಿ ಒಪ್ಕೊಂಡು ಬಂದಿರೋ ತಪ್ಪು ನಂದು ಕಷ್ಟಪಟ್ಟು ಒಂದು ಮೂರು ತಿಂಗಳು ಇದ್ಬಿಟ್ರೆ ಕ್ಲಿಯರ್ ಆಗುತ್ತಲ್ಲ ಹೆಂಗಿದ್ರು ನಂಗೆ ಡ್ಯಾನ್ಸ್ ಬರುತ್ತೆ ಏನು ಮಾಡೋದು ಅಂತ ಅನಿಸುತ್ತೆ ಒನ್ ಟೈಮಲ್ಲಿ ಬಟ್ ಫಸ್ಟ್ ದಿನ ಸ್ಟೇಜ್ಗೆ ಹೋಗ್ತೀವಿ ನಾನು ಸ್ಟೇಜ್ಗೆ ಒಳಗೆ ಹೋಗೋದಿಲ್ಲ ಸುಜಯ್ ಐನ್ ಗ್ರೀನ್ ರೂಮ್ ವೈ ಬಿಕಾಸ್ ಎರಡು ದಿನ ಈ ಥರ ಹಠ ಮಾಡಿದ್ರೆ ಏನಾದರೂ ವಾಪಸ್ ಕಳಿಸೋ ಅನ್ನೋ ಥಿಂಕಿಂಗು ಆಮೇಲೆ ಇಲ್ಲ ಸ್ಟೇಜ್ ಸ್ಟೇಜ್ಗೆ ಅಲ್ಲಿ ನಂಗೆ ಪರಿಚಯದವ್ರು ಯಾರೋ ಒಬ್ರು ಇರ್ತಾರೆ ಜೀನಿಯಾ ಅಂತ ಅವ್ರನ್ನ ಕರ್ಸ್ಕೊಂತೀನಿ ಹೋಟೆಲ್ಗೆ ಅಂಡ್ ಅವರು ಕೂಡ ಎಲ್ಲ ಮಾತಾಡ್ತಾರೆ ಬಟ್ ಯಾರು ಕಟ್ತಾರ ನಾನು ಹೋಗ್ತಾರ ನಾಲ್ಕು ಲಕ್ಷ ಯಾರು ಕಟ್ಟಲ್ಲ ಅವ್ರೇನೋ ಒಂದ್ ಸಮಾಧಾನ ಮಾಡ್ಬಿಟ್ಟು ಅಷ್ಟೇ